हेलो गाइस, वेलकम बैक टू माय क्लास। सो ये क्लास ನಲ್ಲಿ ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ ನಲ್ಲಿ ತುಂಬಾ ಹೊಸ ಹೊಸ ಇಂಗ್ಲಿಷ್ ವರ್ಡ್ಸ್ ಗಳನ್ನು ಹೇಳ್ಕೊಡ್ತಾ ಇದೀನಿ। ನಿಮ್ಮ ಇಂಗ್ಲಿಷ್ ಇನ್ನು ಸ್ಟ್ಯಾಂಡರ್ಡ್ ಆಗೋದಕ್ಕೆ ಅವನ್ನೆಲ್ಲ ಕಲ್ತ್ಕೊಂಡ್ಬಿಡಿ। ಆ ಲಿಸ್ಟ್ ನ ಕೊಡ್ತೀನಿ ನಾನು ನಿಮಗೆ ವಿತ್ ಮೀನಿಂಗ್ ಅಂಡ್ ಎಕ್ಸಾಂಪಲ್ಸ್। ಸೊ ವಿಡಿಯೋ ಎಂಡ್ ವರೆಗೂ ನೋಡ್ತಾ ಇರಿ, ನೋಟ್ಸ್ ಮಾಡ್ಕೊಳ್ಳಿ। ಅಂಡ್ ನಿಮ್ಗೆ ಗೊತ್ತಿದೆಯಲ್ಲ, ಅಡ್ವಾನ್ಸ್ ಇಂಗ್ಲಿಷ್ ಸೀರೀಸ್ ನಲ್ಲಿ ಇದು ಕ್ಲಾಸ್ ನಂಬರ್ 5। ನೀವೆಲ್ಲ ಕ್ಲಾಸ್ ನ ಸೀರಿಯಲ್ ವೈಸ್ ಆಗಿ ನೋಡ್ಕೊಂಡು ಬನ್ನಿ। ಸೊ ಇವತ್ತು ಹೇಳ್ಕೊಡ್ತಾ ಇರುವಂತ ವರ್ಡ್ಸ್ ಅಲ್ಲಿ ನೋಡಿ ಈ ತರ ಸ್ಟ್ರಕ್ಚರ್ ಇರುತ್ತೆ। ನಾನು ನಿಮಗೆ ಡೀಪ್ ಆಗಿ ಗ್ರಾಮರ್ ಹೇಳ್ತಿಲ್ಲ, ಸ್ಟ್ರಕ್ಚರ್ ವರ್ಡ್ ನ ಸ್ಟ್ರಕ್ಚರ್ ಈ ತರ ಇರುತ್ತೆ। ಆ ವರ್ಡ್ ಅಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ। ಫಸ್ಟ್ ಪಾರ್ಟ್ ಅಡ್ಜೆಕ್ಟಿವ್ ಅಥವಾ ನೌನ್ ಇರುತ್ತೆ, ಅದರ ಜೊತೆಗೆ ಒಂದು ಐ ಎನ್ ಜಿ ವರ್ಡ್ ಇರುತ್ತೆ। ಸೊ ಕಂಪ್ಲೀಟ್ಲಿ ಇದೊಂದು ಅಡ್ಜೆಕ್ಟಿವ್ ತರ ಬಿಹೇವ್ ಮಾಡುತ್ತೆ, ಇದರಿಂದ ನೀವು ಹೊಸ ವಿಷಯಗಳನ್ನ ಡಿಸ್ಕ್ರೈಬ್ ಮಾಡಬಹುದು। ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಮೌತ್ ವಾಟರಿಂಗ್, ಎರಡು ವರ್ಡ್ ಸೇರಿ ಇದೊಂದು ಹೋಲ್ ವರ್ಡ್ ಆಗಿದೆ ಅಡ್ಜೆಕ್ಟಿವ್। ಮೌತ್ ವಾಟರಿಂಗ್ ಅಂದ್ರೇನು? ಬಾಯಲ್ಲಿ ನೀರೂರಿಸುವ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ವಾ, ಇಂಗ್ಲಿಷ್ ನಲ್ಲಿ ನೋಡಿ ಎರಡು ವರ್ಡ್ ಸೇರಿ ಆಗಿದೆ, ಇದೀಗ ಸಿಂಗಲ್ ವರ್ಡ್ ರೈಟ್। ಎಕ್ಸಾಂಪಲ್, ದೇರ್ ವರ್ ಪ್ಲೆಂಟಿ ಆಫ್ ಮೌತ್ ವಾಟರಿಂಗ್ ಕೇಕ್ಸ್। ನೋಡಿ ಎಂಥ ಕೇಕ್ಸ್, ಮೌತ್ ವಾಟರಿಂಗ್ ಕೇಕ್ಸ್ ಅಂದ್ರೆ ಆ ಕೇಕ್ಸ್ ನ ನೋಡಿದ್ರೆ ನಿಮ್ ಬಾಯಲ್ಲಿ ನೀರ್ ಬರೋ ತರ ಇತ್ತು, ಅಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇತ್ತು, ಟೆಂಪ್ಟಿಂಗ್ ಆಗಿ ಕಾಣ್ತಾ ಇತ್ತು। ಅ ಬುಕ್ ಆಫ್ ಮೌತ್ ವಾಟರಿಂಗ್ ಫುಡ್ ರೆಸಿಪೀಸ್। ಅಂಡ್ ನೆನ್ಪಿಟ್ಕೊಳ್ಳಿ, ಇವತ್ತು ಹೇಳುವಂತ ಎಲ್ಲಾ ವರ್ಡ್ಸ್ ನಲ್ಲೂ ಕೂಡ ಮಧ್ಯದಲ್ಲಿ ಆ ಒಂದು ಹೈಫನ್ ಇರಬೇಕು, ಡ್ಯಾಶ್ ಇರಲೇಬೇಕು। ಅಂಡ್ ಈ ಕ್ಲಾಸ್ ನ ಪಿ ಡಿ ಎಫ್ ನನ್ನ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅದರ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ವಿಡಿಯೋ ನೋಡೋದ್ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ರೈಟ್। ನೆಕ್ಸ್ಟ್ ಒನ್, ಜಾ ಡ್ರಾಪಿಂಗ್। ಜಾ ಅಂದ್ರೇನು? ನಮ್ಮ ಬಾಯಿಯ ದವಡೆ ಅಂದ್ರೆ ನಾವು ಒಂದು ಶಾಕಿಂಗ್ ವಿಷಯ, ತುಂಬಾ ಆಶ್ಚರ್ಯವಾದದ್ದು ಏನಾದರೂ ನೋಡಿದ್ರೆ ನಮ್ಮ ಫೇಸ್ ಹೇಗೆ ಕಾಣುತ್ತೆ, ಜಾ ಡ್ರಾಪ್ ಆಗಿರೋ ಫೇಸ್, ಅದೇ ಇಲ್ಲಿ ಮೀನಿಂಗ್ ಬರ್ತಾ ಇರೋದು। ಕನ್ನಡದಲ್ಲಿ ನಾವು ಈ ತರ ಹೇಳ್ತೀವಿ, ಹುಬ್ಬೇರಿಸುವಂತಹ ಅಂತೀವಿ, ಅಂದ್ರೆ ಹುಬ್ಬು ಏರಿಸುವ ಅಂತ ಅಂದ್ರೆ ತುಂಬಾ ಸರ್ಪ್ರೈಸಿಂಗ್ ಶಾಕಿಂಗ್ ವಿಷಯ ನೋಡಿದಾಗ। ಇಲ್ಲಿ ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಇಲ್ಲ, ಕನ್ನಡದಲ್ಲಿ ಈ ತರ ಹೇಳ್ತಾರೆ, ಇಂಗ್ಲಿಷ್ ನಲ್ಲಿ ಜಾ ಡ್ರಾಪಿಂಗ್ ಅನ್ನೋ ವರ್ಡ್ ಇದೆ, ಬಟ್ ಎರಡು ವರ್ಡ್ ಸೇಮ್ ಕಾಂಟೆಕ್ಸ್ಟ್ ನಲ್ಲೇ ಯೂಸ್ ಮಾಡೋದು, ಅಂದ್ರೆ ತುಂಬಾ ಸರ್ಪ್ರೈಸಿಂಗ್ ಶಾಕಿಂಗ್ ವಿಷಯನ ಡಿಸ್ಕ್ರೈಬ್ ಮಾಡೋದಕ್ಕೆ ಹೇಳ್ತೀವಿ ಅಲ್ವಾ। ಇಲ್ಲಿ ನೋಡಿ, ದ ಪೊಲಿಟಿಷಿಯನ್ಸ್ ನ್ಯೂ ಹೌಸ್ ಕಾಸ್ಟ್ ಅ ಜಾ ಡ್ರಾಪಿಂಗ್ 40 crore ರುಪೀಸ್। ಒಂದು ಮನೆಗೆ 40 crore ಖರ್ಚು ಮಾಡಿದ್ರೆ ಅಂದ್ರೆ ನಿಮ್ಮ ಹುಬ್ಬೇರುವಂತಹ ವಿಷಯ ಅಲ್ವಾ, ಇಟ್ಸ್ ಅ ಜಾ ಡ್ರಾಪಿಂಗ್ ಥಿಂಗ್, ಎರಡರ ಮೀನಿಂಗ್ ಸೇಮ್। ಅ ಜಾ ಡ್ರಾಪಿಂಗ್ ಜರ್ನಿ ಆಫ್ ಅಚೀವಿಂಗ್ 25 gold medals ರೈಟ್। ನೆಕ್ಸ್ಟ್ ಒನ್, ಸ್ಟಮಕ್ ಚರ್ನಿಂಗ್ ಅಂದ್ರೆ ಹೊಟ್ಟೆ ಕಲಸುವ, ಇದು ಮೀನಿಂಗ್ ನಿಮ್ಗೆ ಈಸಿ ಇದೆ ಅರ್ಥ ಮಾಡ್ಕೊಳ್ಳೋದಕ್ಕೆ। ದ ಸ್ಟಿಂಗ್ ಫ್ರಮ್ ದ ಫುಡ್ ವಾಸ್ ಸ್ಟಮಕ್ ಚರ್ನಿಂಗ್ ಅಂದ್ರೆ ಊಟ ಕೆಟ್ಟೋಗಿತ್ತು, ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು, ಸ್ಟಮಕ್ ಚರ್ನಿಂಗ್, ಹೊಟ್ಟೆ ಕಲಿಸ್ತಾ ಇತ್ತು ಆ ವಾಸನೆಯಿಂದ। ಅಂಡ್ ಇದನ್ನ ಈ ತರ ಯೂಸ್ ಮಾಡ್ತೀವಿ, ದ ಮೂವಿ ಇಸ್ ಫಿಲ್ಡ್ ವಿತ್ ಸ್ಟಮಕ್ ಚರ್ನಿಂಗ್ ವೈಲೆನ್ಸ್ ಅಂದ್ರೆ ಆ ವೈಲೆನ್ಸ್ ನೋಡಿ ತಡ್ಕೊಳಕ್ ಆಗದೇ ಇರೋಷ್ಟು ತುಂಬಾ ಡಿಸ್ಗಸ್ಟಿಂಗ್ ಆಗಿತ್ತು ಆ ಮೀನಿಂಗ್। ನೆಕ್ಸ್ಟ್ ಒನ್, ಥಾಟ್ ಪ್ರೊವೋಕಿಂಗ್, ಥಾಟ್ ನ ಪ್ರೊವೋಕ್ ಮಾಡುವ ಏನಾದರೂ ಒಂದು ವಿಷಯ, ದಿಸ್ ಎನ್ ಎಂಟರ್ಟೈನಿಂಗ್ ಯಟ್ ಥಾಟ್ ಪ್ರೊವೋಕಿಂಗ್ ಫಿಲ್ಮ್। ಈ ಸೆಂಟೆನ್ಸ್ ನ ಮೀನಿಂಗ್ ಏನು, ಫಿಲ್ಮ್ ಏನೋ ಎಂಟರ್ಟೈನಿಂಗ್ ಇತ್ತು ಆದ್ರೂ ಕೂಡ ಥಾಟ್ ಪ್ರೊವೋಕಿಂಗ್ ಆಗಿತ್ತು, ಅದು ಇತ್ತು ಅಂಡ್ ಇದು ಕೂಡ ಇತ್ತು ಅಂತ ಹೇಳುವಾಗ ಈ ತರ ಮಧ್ಯದಲ್ಲಿ ಯಟ್ ಯೂಸ್ ಮಾಡ್ತಾರೆ, ಎರಡು ಅಡ್ಜೆಕ್ಟಿವ್ ಮಧ್ಯದಲ್ಲಿ ರೈಟ್। ಐ ಫೌಂಡ್ ದಿಸ್ ಸ್ಟೋರಿ ಥಾಟ್ ಪ್ರೊವೋಕಿಂಗ್ ಅಂದ್ರೆ ಈ ಸ್ಟೋರಿ ಓದಿದ್ಮೇಲೆ ನನಗೆ ಏನಿಸ್ತು, ಇದೊಂದು ಥಾಟ್ ಪ್ರೊವೋಕಿಂಗ್ ಆದಂತ ಸ್ಟೋರಿ ಅಂತ ಅನ್ನಿಸ್ತು। ಇದೇ ತರ ಈಸಿಯಾಗಿ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ ನೋಡ್ತಾ ಇರಿ, ಹಾರ್ಟ್ ರೆಂಚಿಂಗ್ ಅಂದ್ರೆ ಹೃದಯ ವಿದ್ರಾವಕ, ಇಟ್ಸ್ ಹಾರ್ಟ್ ರೆಂಚಿಂಗ್ ವೆನ್ ಅ ಯಂಗ್ ಪರ್ಸನ್ ಡೈಸ್, ಯಂಗ್ ಪರ್ಸನ್ ಸತ್ತೋದ ಅನ್ನೋದು ತುಂಬಾ ಹೃದಯ ವಿದ್ರಾವಕವಾದಂತಹ ವಿಷಯ ಅಲ್ವಾ, ಎಕ್ಸ್ಟ್ರೀಮ್ಲಿ ಸ್ಯಾಡ್ ಡಿಸ್ಟ್ರೆಸ್ಸಿಂಗ್ ಆದಂತಹ ವಿಷಯ, ಅಂತವಕ್ಕೆ ನೀವು ಹಾರ್ಟ್ ರೆಂಚಿಂಗ್ ಅನ್ಬೋದು। ದ ಕಾಮಿಡಿ ಮೂವಿ ಹ್ಯಾಸ್ ಅ ಹಾರ್ಟ್ ರೆಂಚಿಂಗ್ ಎಂಡಿಂಗ್ ರೈಟ್। ಅದರ ಇನ್ನೊಂದು ವರ್ಡ್ ನೋಡಿ, ಅರ್ಥ್ ಶ್ಯಾಟ್ರಿಂಗ್, ಅರ್ಥ್ ಶ್ಯಾಟರ್ ಆಗೋದು। ಸೊ ನೋಡಿ, ಅದೇ ನೀವು ಹೇಳ್ತಿದ್ದಲ್ಲ ಅಂದ್ರೆ ಎಕ್ಸ್ಟ್ರೀಮ್ಲಿ ಶಾಕಿಂಗ್ ಆದಂಥದ್ದು ಅಥವಾ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆದಂಥದ್ದು। ಸಮ್ ಅರ್ಥ್ ಶ್ಯಾಟ್ರಿಂಗ್ ಸೀಕ್ರೆಟ್ಸ್ ವರ್ ರಿವೀಲ್ಡ್ ಅಂದ್ರೆ ಸೀಕ್ರೆಟ್ಸ್ ಯಾರಿಗೂ ಗೊತ್ತಿರಲಿಲ್ಲ, ತುಂಬಾ ಎಕ್ಸ್ಟ್ರೀಮ್ಲಿ ಶಾಕಿಂಗ್ ಆಗಿತ್ತು ಆ ಸೀಕ್ರೆಟ್ಸ್ ಎಲ್ಲ ಹೊರಗೆ ಬಂದ ಮೇಲೆ। ನನ್ ಆಫ್ ದಿಸ್ ಹ್ಯಾಸ್ ಅರ್ಥ್ ಶ್ಯಾಟ್ರಿಂಗ್ ಇಂಪಾರ್ಟೆನ್ಸ್ ಅಂದ್ರೆ ಇದು ಯಾವುದಕ್ಕೂ ಅಷ್ಟು ದೊಡ್ಡ ಇಂಪಾರ್ಟೆನ್ಸ್ ಇಲ್ಲ, ಅಂದ್ರೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಿಷಯ ಅಲ್ಲ, ಅತ್ಯಂತ ಮುಖ್ಯವಾದದ್ದಲ್ಲ ಇದು, ನನ್ ಆಫ್ ದಿಸ್ ಹ್ಯಾಸ್ ಅರ್ಥ್ ಶ್ಯಾಟ್ರಿಂಗ್ ಇಂಪಾರ್ಟೆನ್ಸ್ ಈ ತರ ಹೇಳ್ತಾ ಇದ್ದೀವಿ ರೈಟ್। ಲಾಂಗ್ ಲಾಸ್ಟಿಂಗ್ ಅಂದ್ರೆ ತುಂಬಾ ದೀರ್ಘಕಾಲವರೆಗೂ ಬರು, ತುಂಬಾ ಬಾಳಿಕೆ ಬರುವ, ದೇ ಆರ್ ಸೆವರಲ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್, ತುಂಬಾ ಟೈಮ್ ವರ್ಗೂ ಇರುವಂತಹ ಎಫೆಕ್ಟ್ಸ್, ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ಸ್। ಲಿಪ್ಸ್ಟಿಕ್ಸ್ ವಿತ್ ಲಾಂಗ್ ಲಾಸ್ಟಿಂಗ್ ರಿಚ್ ಕಲರ್, ತುಂಬಾ ಟೈಮ್ ವರ್ಗೂ ಕಲರ್ ಉಳಿದುಕೊಳ್ಳುವಂತಹ ಲಿಪ್ಸ್ಟಿಕ್ಸ್ ರೈಟ್। ಐ ಪಾಪಿಂಗ್, ಐ ಪಾಪ್ ಆಗೋದು ಅಂದ್ರೆ ತುಂಬಾ ಎದ್ದು ಕಾಣೋ ತರ ಅದು ಕಾಣಿಸ್ತಾ ಇದ್ರೆ ನಿಮ್ಮ ಐಸ್ ಪಾಪ್ ಆಗುತ್ತೆ, ಅಂದ್ರೆ ನೀವು ದೊಡ್ಡ ಕಣ್ಣಿನಿಂದ ನೋಡ್ತಿರಲ್ವಾ, ಅದು ಐ ಪಾಪಿಂಗ್ ಆಗೋ ತರ ಇದೆ ಅಂತ ಹೇಳ್ತೀರಾ। ವಿ ಕ್ರಿಯೇಟ್ ಐ ಪಾಪಿಂಗ್ ಗ್ರಾಫಿಕ್ಸ್ ಫಾರ್ ಸೋಷಿಯಲ್ ಮೀಡಿಯಾ, ನೋಡೋದಕ್ಕೆ ತುಂಬಾ ಇಂಪ್ರೆಸಿವ್ ಆಗಿರುತ್ತೆ, ಅದನ್ನ ಈ ತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ। ನೆಕ್ಸ್ಟ್ ಒನ್, ಬ್ಯಾಕ್ ಸ್ಟ್ಯಾಬಿಂಗ್ ಅಂದ್ರೆ ಒಬ್ರು ಹಿಂದೆ ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡೋದು, ಅಂದ್ರೆ ಅವ್ರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ತಪ್ಪಾಗಿ ಕೆಟ್ಟದಾಗಿ ಮಾತಾಡೋದು।
there was a lot of backstabbing going on at the office nalli adu nadita ide andre office nalli iravaru athara maartta idare nail biting gottaide alva nail biting andre uguru kachodu yavaga tumba exciting adaga tumba tension adanta situation ನೀವೇನೋ ಒಂದು ಫಿಲ್ಮ್ ನೋಡ್ತಾ ಇದ್ದೀರಾ, ಕ್ರಿಕೆಟ್ ಮ್ಯಾಚ್ ಏನೋ ಒಂದು ಶೋ ನೋಡ್ತಾ ಇದ್ದೀರಾ, ಅದರಲ್ಲಿ ತುಂಬ ಎಕ್ಸೈಟಿಂಗ್ ಟೆನ್ಷನ್ ತರುವಂಥ ಮೂಮೆಂಟ್ ಇದೆ. ದ ಸೀರೀಸ್ ಹ್ಯಾಡ್ ಅ ನಂಬರ್ ಆಫ್ ನೇಲ್ ಬೈಟಿಂಗ್ ಮೂಮೆಂಟ್ಸ್, ರೈಟ್? ಗೊತ್ತಾಯ್ತಲ್ವಾ? ಈಗ ನಾನು ಸಿಚುವೇಶನ್ ಕೊಡ್ತೀನಿ, ನೀವು ಟ್ರೈ ಮಾಡಿ. ಐಡಿಯಾಸ್ ಫ್ರಮ್ ವಿಚ್ ಯು ಕ್ಯಾನ್ ಮೇಕ್ ಮನಿ, ಯಾವ ಐಡಿಯಾದಿಂದ ದುಡ್ಡು ಮಾಡಬಹುದೋ ಆ ಐಡಿಯಾಸ್ನ ನೀವೇನಂತ ಕರಿತೀರಾ? ಐಡಿಯಾಸ್ ಫ್ರಮ್ ವಿಚ್ ಯು ಕ್ಯಾನ್ ಮೇಕ್ ಮನಿ ಅಂದರೆ ಮನಿ ಮೇಕಿಂಗ್ ಐಡಿಯಾಸ್ ಅಲ್ವಾ? He has got so many money making ideas. Next one, tips that save your time. Time na save mado tips ge enantira? Yes, time saving tips. Let's discuss some time saving tips. Iga idan try madi. What do you call a bus that moves slowly? Nidanavagi chalisuttiruva bus anta kannadadalli heltivalva, a slow moving bus. ಹಾಂ, ಈ ಥರ ಅನ್ಬಾರ್ದು. ಸ್ಲೋಲಿ ಮೂವಿಂಗ್ ಬಸ್ ಅನ್ಬೋದಾ? ನೋ, ಅನ್ಬಾರ್ದು. ಆ ಥರ ಒಂದು ಅಡ್ವರ್ಬ್ ಇದ್ರೆ ಈ ಥರ ಯೂಸ್ ಮಾಡಬಾರ್ದು. ಅ ಬಸ್ ವಾಸ್ ಮೂವಿಂಗ್ ಸ್ಲೋಲಿ ಅಂತ ಒಂದು ಸೆಂಟೆನ್ಸ್ನಲ್ಲಿ ಪ್ರಾಪರಾಗಿ ಹೇಳ್ಬೋದು, ರೈಟ್? ಬಟ್ ಅದನ್ನು ಅಡ್ಜೆಕ್ಟಿವ್ನ ಯೂಸ್ ಮಾಡಿದಾಗ ಸ್ಲೋ ಯೂಸ್ ಮಾಡಬೇಕು. ಅ ಸ್ಲೋ ಮೂವಿಂಗ್ ಬಸ್ ಅಂತಲೇ ಅನ್ಬೇಕು. ವಿ ವರ್ ಸ್ಟಕ್ ಬಿಹೈಂಡ್ ಅ ಸ್ಲೋ ಮೂವಿಂಗ್ ಬಸ್. ಆ ಸ್ಲೋ ಮೂವಿಂಗ್ ಬಸ್ಸಿಂದ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ, ಮುಂದಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ರೈಟ್? ಇಫ್ ಸಂಬಡಿ ಲುಕ್ಸ್ ಗುಡ್ ಇನ್ ಅಪಿಯರೆನ್ಸ್, ನೋಡೋದಕ್ಕೆ ತುಂಬ ಚೆನ್ನಾಗಿದ್ರೆ ಗುಡ್ ಲುಕಿಂಗ್ ಪರ್ಸನ್ ಅಂತೀವಲ್ವಾ? ಶಿ ಈಸ್ ಯಂಗ್, ಗುಡ್ ಲುಕಿಂಗ್ ಅಂಡ್ ಆಲ್ಸೋ ವೆರಿ ರಿಚ್, ರೈಟ್? ಗೊತ್ತಾಯ್ತಲ್ವಾ? ನೋಡಿ, ಇಂಗ್ಲೀಷ್ನಲ್ಲಿ ಈ ಥರ ಬಹಳಷ್ಟು ನೀವೇ ಕ್ರಿಯೇಟ್ ಮಾಡ್ಬೋದು ಅಂತಹ ಅಡ್ಜೆಕ್ಟಿವ್ಸ್, ರೈಟ್? ಆ ಸಿಚುವೇಶನ್ ನೋಡಿದ್ರೇ ನಿಮಗೆ ಗೊತ್ತಾಗೋಗುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ನೋಡಿ ನಿಮಗೆ. ಹಾಂ, ಇದರಿಂದ ಒಂದೊಂದು ಎಕ್ಸಾಂಪಲ್ ಕೂಡ ಹೇಳ್ತೀನಿ ನೋಡಿ. ಅಡ್ಜೆಕ್ಟಿವ್ ಅಥವಾ ನೌನ್ ಜೊತೆ ಒಂದು ING ವರ್ಡ್ ಬಂದಿರುತ್ತೆ, ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಇರುತ್ತೆ ಹೋಲ್ ವರ್ಡ್. ಆ್ಯಂಡ್ ಇದನ್ನು ಸಪ್ರೇಟ್ ಮಾಡಿ ಬರೀಬಾರ್ದು, ಆ್ಯಸ್ ಅ ಹೋಲ್ ವರ್ಡ್ ತೊಗೋಬೇಕು ನೀವು, ರೈಟ್? ನೋಡಿ ಕೆಲವು ಎಕ್ಸಾಂಪಲ್ಸ್. ವಿ ಆರ್ ಲಿವಿಂಗ್ ಇನ್ ಅ ಕನ್ನಡ ಸ್ಪೀಕಿಂಗ್ ಸ್ಟೇಟ್ ಅಂದರೆ ನಮ್ಮ ರಾಜ್ಯದಲ್ಲಿ ಕನ್ನಡ ಮಾತಾಡ್ತೀವಿ, ಸೊ ಇಟ್ಸ್ ಅ ಕನ್ನಡ ಸ್ಪೀಕಿಂಗ್ ಸ್ಟೇಟ್, ಆಯ್ತಲ್ವಾ? ನಾವು ಈ ಥರ ಡಿಸ್ಕ್ರೈಬ್ ಮಾಡ್ಬೋದು ಅದನ್ನು. ದ ಸ್ಮೋಕ್ ವಾಸ್ ಐ ವಾಟ್ರಿಂಗ್, ಸ್ಮೋಕ್ ಅಂದರೆ ಹೊಗೆ, ಆ ಹೊಗೆಯಿಂದ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಸೊ ಇಟ್ ವಾಸ್ ಐ ವಾಟ್ರಿಂಗ್. ಕಣ್ಣಲ್ಲಿ ನೀರು ತರಿಸೋದೇನೇ ಆಗಿದ್ರೂ ನೀವು ಐ ವಾಟ್ರಿಂಗ್ ಅಂತ ಅದನ್ನು ಡಿಸ್ಕ್ರೈಬ್ ಮಾಡಿ ಹೇಳ್ಬೋದು, ರೈಟ್? ಒಂದು ಸ್ಟೋರಿ ನಾನು ಕೇಳಿ ನಿಮಗೆ ಕಣ್ಣಲ್ಲಿ ನೀರು ಬಂತು, ಐ ವಾಟ್ರಿಂಗ್ ಅಂತ ಅಲ್ಲೂ ಅನ್ಬೋದು ನೀವು, ರೈಟ್? ಆ ಮೌತ್ ವಾಟ್ರಿಂಗ್ ಡಿಸ್ಪ್ಲೇ ಆಫ್ ಅ ವೆರೈಟಿ ಆಫ್ ಫುಡ್ಸ್, ಫುಡ್ಸ್ನ ಪ್ಲೂರಲ್ ಮಾಡ್ಬೋದು ಯಾವಾಗ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ಗಳೆಲ್ಲ ಸೇರಿ ಫುಡ್ಸ್ ಆಗುತ್ತೆ, ಅಂದರೆ ವೆರೈಟಿ ಆಫ್ ಫುಡ್ಸ್ ಅನ್ಬೋದು ನೀವು. ಬಿ ಕೇರ್ಫುಲ್ ವೆನ್ ಚೇಂಜಿಂಗ್ ಲೇನ್ಸ್ ಇನ್ ಫಾಸ್ಟ್ ಮೂವಿಂಗ್ ಟ್ರಾಫಿಕ್, ನೋಡಿ, ಫಾಸ್ಟ್ ಮೂವಿಂಗ್ ಟ್ರಾಫಿಕ್ ನಲ್ಲಿ ಲೇನ್ಸ್ನ ಚೇಂಜ್ ಮಾಡುವಾಗ ಕೇರ್ಫುಲ್ ಆಗಿರು. ನೋಡಿ, ಆ ಸಿಚುವೇಶನಿಂದಾನೇ ನೀವು ಆ ಅಡ್ಜೆಕ್ಟಿವ್ನ ಕ್ರಿಯೇಟ್ ಮಾಡ್ಬೋದು. ಟ್ರಾಫಿಕ್ ಫಾಸ್ಟಾಗಿ ಮೂವ್ ಆಗ್ತಿದೆ ಅಂದರೆ ಫಾಸ್ಟ್ ಮೂವಿಂಗ್ ಟ್ರಾಫಿಕ್, ಸ್ಲೋ ಮೂವಿಂಗ್ ಟ್ರಾಫಿಕ್, ರೈಟ್? ಇಂಡಿಯಾ ಸ್ಕೋರ್ಡ್ ಅ ರೆಕಾರ್ಡ್ ಬ್ರೇಕಿಂಗ್ ಟೋಟಲ್, ಅಂದರೆ ಆ ಟೋಟಲ್ ಆಲ್ರೆಡಿ ಒಂದು ರೆಕಾರ್ಡ್ನ ಬ್ರೇಕ್ ಮಾಡಾಯಿತು, ಲೈಕ್ 350 ಇತ್ತು, 400 ಅಂದರೆ ರೆಕಾರ್ಡ್ ಬ್ರೇಕ್ ಆಯಿತು, ಇಟ್ಸ್ ಅ ರೆಕಾರ್ಡ್ ಬ್ರೇಕಿಂಗ್ ಟೋಟಲ್. ಐ ಆಮ್ ಟೈರ್ಡ್ ಆಫ್ ಹರ್ ನೆವರ್ ಎಂಡಿಂಗ್ ಕಂಪ್ಲೇಂಟ್ಸ್, ಐ ಆಮ್ ಟೈರ್ಡ್ ಅಂದರೆ ಕೇಳಿ ಕೇಳಿ ನಂಗೆ ಸಾಕಾಗಿ ಹೋಗಿದೆ. ನೆವರ್ ಎಂಡಿಂಗ್ ಕಂಪ್ಲೇಂಟ್ಸ್ ಅಂದರೆ ಎಂಡೇ ಆಗಲ್ಲ ಅವಳ ಕಂಪ್ಲೇಂಟ್ಸ್, ನೆವರ್ ಎಂಡಿಂಗ್ ಕಂಪ್ಲೇಂಟ್ಸ್, ನೆವರ್ ಎಂಡಿಂಗ್ ಸ್ಟೋರಿ, ರೈಟ್? ವಿ ವರ್ ಸ್ಟಕ್ ಇನ್ ಸ್ಲೋ ಮೂವಿಂಗ್ ಟ್ರಾಫಿಕ್, ದ ಗೌರ್ಮೆಂಟ್ ಲ್ಯಾಕ್ಸ್ ಇನ್ ಫಾರ್ವರ್ಡ್ ಥಿಂಕಿಂಗ್ ಅಡ್ಮಿನಿಸ್ಟ್ರೇಷನ್. ಗೌರ್ಮೆಂಟ್ನಲ್ಲಿ ಯಾವ ಥರದ ಅಡ್ಮಿನಿಸ್ಟ್ರೇಷನ್ ಕೊರತೆ ಇದೆ? ಫಾರ್ವರ್ಡ್ ಥಿಂಕಿಂಗ್ ಅಡ್ಮಿನಿಸ್ಟ್ರೇಷನ್ನ ಕೊರತೆ ಇದೆ, ರೈಟ್? ದಟ್ಸ್ ರಿಯಲಿ ಆನ್ ಐ ಕ್ಯಾಚಿಂಗ್ ಅಡ್ವರ್ಟೈಸ್ಮೆಂಟ್, ಅಂದರೆ ನಿಮ್ಮ ದೃಷ್ಟಿಯನ್ನು ಸೆಳೆಯುವ ಅಡ್ವರ್ಟೈಸ್ಮೆಂಟ್. ಹಿ ವಾಸ್ ಟಾಲ್, ಇಂಟೆಲಿಜೆಂಟ್ ಆ್ಯಂಡ್ ರಿಯಲಿ ಗುಡ್ ಲುಕಿಂಗ್. ಹಿ ಈಸ್ ಫ್ರೆಂಡ್ಲಿ ಆ್ಯನ್ ಈಸಿ ಗೋಯಿಂಗ್ ಟೈಪ್ ಆಫ್ ಗಾಯ್. ಈಸಿ ಗೋಯಿಂಗ್ ಅಂದರೆ ಅರ್ಥ ಅವರು ಹೆಚ್ಚು ಸಿಟ್ ಮಾಡ್ಕೊಳ್ಳಲ್ಲ, ಅವ್ರು ತುಂಬ ಫ್ರೆಂಡ್ಲಿ ಇರ್ತಾರೆ, ಈಸಿಯಾಗಿ ಮೂವ್ ಆಗೋರು. ಕೀಪ್ ಇಟ್ ಇನ್ ಅ ಜಾರ್ ವಿತ್ ಅ ಟೈಟ್ ಫಿಟ್ಟಿಂಗ್ ಲಿಡ್. ಎಂಥ ಲಿಡ್? ಟೈಟ್ ಫಿಟ್ಟಿಂಗ್ ಲಿಡ್, ಟೈಟ್ ಫಿಟ್ಟಿಂಗ್ ಜೀನ್ಸ್, ಟೈಟ್ ಫಿಟ್ಟಿಂಗ್ ಕ್ಲೋತ್ಸ್, ರೈಟ್? ದ ಪ್ರಾಡಕ್ಟ್ ಹ್ಯಾಸ್ ಮೆನಿ ಅದರ್ ಟೈಮ್ ಸೇವಿಂಗ್ ಫೀಚರ್ಸ್, ಟೈಮ್ ಸೇವಿಂಗ್ ಫೀಚರ್, ಸಮಯವನ್ನು ಉಳಿಸುವ ಫೀಚರ್ಸ್ ಆ ಪ್ರಾಡಕ್ಟ್ನಲ್ಲಿದೆ. ದ ಡ್ರೈವರ್ ವಾಸ್ ರಿಯಲಿ ಬ್ರೇವ್ ಆ್ಯಂಡ್ ಕ್ವಿಕ್ ಥಿಂಕಿಂಗ್. ಯಾವ ವ್ಯಕ್ತಿ ತುಂಬ ಫಾಸ್ಟಾಗಿ ಕ್ವಿಕ್ ಆಗಿ ಥಿಂಕ್ ಮಾಡೋರಾಗಿರ್ತಾರೆ ಅವ್ರನ್ನ ನೀವು ಈ ಥರ ಡಿಸ್ಕ್ರೈಬ್ ಮಾಡ್ಬೋದು, ಹಿ ವಾಸ್ ವೆರಿ ಕ್ವಿಕ್ ಥಿಂಕಿಂಗ್ ಅಂತ. ಡೋಂಟ್ ಬಿಲೀವ್ ದ್ಯಾಟ್ ಇಟ್ಸ್ ನಥಿಂಗ್ ಬಟ್ ಅ ಮನಿ ಮೇಕಿಂಗ್ ಸ್ಕ್ಯಾಮ್, ಅದು ದುಡ್ಡು ಮಾಡೋ ಸ್ಕ್ಯಾಮ್ ಅಷ್ಟೇ, ಮತ್ತೇನಲ್ಲ. ದ ಕಂಪನಿ ಕಾಲ್ಸ್ ಇಟ್ ಅ ನ್ಯೂ ಗೇಮ್ ಚೇಂಜಿಂಗ್ ಟೆಕ್ನಾಲಜಿ, ಅಂದರೆ ಅರ್ಥ ವೆರಿ ಇನೋವೇಟಿವ್, ಅಂದರೆ ಆ ಟೆಕ್ನಾಲಜಿ ಬಂದರೆ ಈಗ ಆಲ್ರೆಡಿ ಇರೋದೆಲ್ಲ ಯೂಸ್ಲೆಸ್ ಆಗೋಗುತ್ತೆ, ಕಂಪ್ಲೀಟ್ಲಿ ಗೇಮ್ ಚೇಂಜ್ ಆಗೋಗುತ್ತೆ ಅನ್ನೋದು. ಹೌಸ್ ವರ್ಕ್ ಈಸ್ ಅ ನೆವರ್ ಎಂಡಿಂಗ್ ಟಾಸ್ಕ್,
ಡೋಂಟ್ ಡಿಸಪಾಯಿಂಟ್ ಯುವರ್ ಹಾರ್ಡ್ ವರ್ಕಿಂಗ್ ಪೇರೆಂಟ್ಸ್ ರೈಟ್. ಸೊ ನೋಡಿ, ನಾನು ಇವತ್ತು ಹೇಳ್ತಿರೋಂಥ ಎಲ್ಲ ವರ್ಡ್ಸ್ನಲ್ಲೂ ನೀವು ಮಧ್ಯದಲ್ಲಿ ಹೈಫನ್ನ ಮಿಸ್ ಮಾಡಬಾರ್ದು, ಆ ಡ್ಯಾಶ್ ಇರಲೇಬೇಕು ರೈಟ್. ಸೆಪ್ರೇಟ್ ಮಾಡಿ ಬರೀಬಾರ್ದು. ಆರ್ ದಿಸ್ ಬಲ್ಬ್ಸ್ ರಿಯಲಿ ಎನರ್ಜಿ ಸೇವಿಂಗ್? ಆರ್ ದೇ ಎನರ್ಜಿ ಸೇವಿಂಗ್ ಅಂದರೆ ಅವು ಎನರ್ಜಿ ಸೇವ್ ಮಾಡುವಂತಹವನ್ನ ಅಂತ ಕೇಳ್ತಾ ಇದ್ದೀನಿ. ಹೀ ಈಸ್ ನೆವರ್ ಸೀರಿಯಸ್, ಹೀ ಈಸ್ ಅ ಫನ್ ಲವಿಂಗ್ ಮ್ಯಾನ್. ಅವನೆಂಥ ವ್ಯಕ್ತಿ, ಫನ್ ಲವಿಂಗ್ ಫ್ಯಾಮಿಲಿ ಮ್ಯಾನ್, ಫನ್ ಲವಿಂಗ್ ಆಗಿರ್ತಾರೆ. ದ ಹೋಲ್ ಟ್ರಿಪ್ ವಾಸ್ ಅ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್. ವಿ ಆರ್ ನಾಟ್ ಲಿವಿಂಗ್ ಇನ್ ಅ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿ. ಐ ಫರ್ಗಾಟ್ ದ ನೇಮ್ ಆಫ್ ದಟ್ ಪರ್ಫ್ಯೂಮ್, ಬಟ್ ಇಟ್ ವಾಸ್ ವೆರಿ ಸ್ವೀಟ್ ಸ್ಮೆಲ್ಲಿಂಗ್. ಸ್ವೀಟ್ ಸ್ಮೆಲ್ಲಿಂಗ್ ಅಂದರೆ ತುಂಬ ಪ್ಲೆಸೆಂಟ್ ಆಗಿ ಸ್ಮೆಲ್ ಬರ್ತಾ ಇತ್ತು, ಅದನ್ನು ಸ್ವೀಟ್ ಸ್ಮೆಲ್ಲಿಂಗ್ ಅಂತ ಕರಿತೀವಿ ರೈಟ್. ಏನೇ ಆದರೂ ತುಂಬ ಪ್ಲೆಸೆಂಟ್ ಆಗಿ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದ್ರೆ ಸ್ವೀಟ್ ಸ್ಮೆಲ್ಲಿಂಗ್ ಅನ್ನುವ ಎಡ್ಜೆಕ್ಟ್ನಿಂದ ನೀವು ಡಿಸ್ಕ್ರೈಬ್ ಮಾಡಿ ರೈಟ್. ಆ್ಯಂಡ್ ಇದರ ಪಿ ಡಿ ಎಫ್ ಫೈಲ್ ನನ್ನ ವೆಬ್ಸೈಟ್ನಲ್ಲಿ ಇದೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.